ಸಿಪಿ ಯೋಗೇಶ್ವರ್ ಅವರಿಗೆ ಚನ್ನಪಟ್ಟಣದಲ್ಲಿ ಟಿಕೆಟ್ ಕೊಡುವುದು ಏನಕ್ಕೆ ಅಂದ್ರೆ ಚನ್ನಪಟ್ಟಣದಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಶಾಲಾ ಕಾಲೇಜು ಕೆರೆಕಟ್ಟೆ ಮತ್ತೆ ಅಂಬೇಡ್ಕರ್ ಭವನ ಮತ್ತೆ ಬಸ್ ಸ್ಟಾಪ್ ಐಕೋ ಇದು ಕೋರ್ಟ್ ಇದರ ಎಲ್ಲ ಕೆಲಸಗಳನ್ನು 20 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಇವರು ಜೆಡಿಎಸ್ ನವರು 2000 ಬಂದೆ ಹಾಗಾದ್ರೆ ಈ ಹಿಂದೆ ಇರುವಂತ ಎಚ್ಡಿ ಕುಮಾರ್ ಸ್ವಾಮಿ ಅವರು ಕೆಲಸನೇ ಮಾಡಿಲ್ವಾ ಏನು ಮಾಡಿಲ್ಲ ಗೆದ್ರು ಓದ್ರು ಅವರವರ ಕೆಲಸಗಳನ್ನು ಮಾಡ್ಕೊಂಡ್ರು ಒಂದು ಇಂಡಿಪೆಂಡೆನ್ಸ್ ಡೇಗೆ ಒಂದು ಸಾರಿ ಬಂದು 6 ವರ್ಷದಲ್ಲಿ ಬಂದಿ ಜನಗಳ ಕಷ್ಟ ಸುಖ ನೋಡಲಿಲ್ಲ ಒಂದು ಈ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಮೀಟಿಂಗ್ ಕರೆಲಿಲ್ಲ ಮತ್ತೆ ಅಧಿಕಾರಿಗಳ ಕರೆದ ಒಂದು ಸಭೆ ಮಾಡಿಲ್ಲ ಅದೇ ಯೋಗೇಶ್ವರ ಎಲ್ಲ ಅಧಿಕಾರಿಗಳನ್ನು ಹಿಡಿತದಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರ ಸಾರ್ವಜನಿಕರಿಗೆ ಉತ್ತಮವಾಗಿ ನಡೆಯಬೇಕು ಕೆಲಸ ಕಾರ್ಯಗಳನ್ನು ಅಂತ ಮಾಡ್ತಾ ಇದ್ದರು ಅವರು ಸೋ ಅವರು ತಪ್ಪಿದ ಮೇಲೆ 6 ವರ್ಷದಿಂದನೇ ಕೆರೆಗಳೇ ತುಂಬಲಿಲ್ಲ ಅದೇ ಈಗ ತುಂಬಿಸ್ತಾವ್ರೆ ಈಗ ಅದೇ ಯೋಗೇಶ್ವರ ಇದ್ದಾಗ ಪ್ರತಿ ಕೆರೆನೂ ತುಂಬ್ತಾ ಇದ್ದೋ ಈಗ ಕೆರೆನೇ ತುಂಬ್ತಾ ಇರಲಿಲ್ಲ ಮೇಡಮ್ ಹಾಗಾಗಿ ಯೋಗೇಶ್ವರ ಅವರು ಅಧಿಕಾರದಲ್ಲಿದ್ದಾಗ ಮಾತ್ರ ಕೆರೆ ಕಟ್ಟೆಗಳು ತುಂಬುತ್ತೆ ಮಳೆ ಬರುತ್ತೆ ಬಾಕಿ ಯಾರು ಅಧಿಕಾರ ವಹಿಸ್ಕೊಂಡ್ರು ಕೂಡ ಮಳೆ ಬರಲ್ಲ ಅಂತನ ಬರಲ್ಲ ಅಂತಲ್ಲ ಮೇಡಮ್ ಕೆರೆಗಳು ತುಂಬ್ತಾ ಇದ್ದೋ ಅದನ್ನ ಇವರು ಗೆದ್ದ ನಂತರ ಅಧಿಕಾರಿಗಳಿಗೆ ಹೇಳಿ ಕೆರೆಗಳ ತುಂಬಿಸ್ಲಿಲ್ಲ ಈಗಲೂ ಕೆಲ ಕೆರೆವೆಲ್ಲ ಖಾಲಿ ಕೆರೆ ಇವೆ ಖಾಲಿ ಇದೆ ಅಂಬೇಡ್ಕರ್ ಭವನ ಸಮುದ್ರ ಕರೆದು ಹೋಗ್ತಾ ಇದೆ ನೀರು ಕೆಆರ್ಎಸ್ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ ನಮ್ಮ ಮಂಡ್ಯ ಜಿಲ್ಲೆಗೆ ಜನಪಣ್ಣ ತಾಲೂಕಿಗೆ ಮದ್ದೂರು ತಾಲೂಕಿಗೆ ಕೊಡುವಂಥ ನೀರನ್ನು ಇವರು ಇಂಟ್ರೆಸ್ಟ್ ತಗೊಂಡು ಯಾವುದೇ ಉತ್ತಮವಾದ ಕೆಲಸವನ್ನು ಮಾಡಿಲ್ಲ ಅದೇ ಯೋಗೇಶ್ವರ್ ಇದ್ದಿದ್ರೆ ಅಧಿಕಾರಿಗಳಿಗೆ ಹೇಳಿ ಆ ಹೊಳೆ ಕೆರೆ ನೀರನ್ನ ಕೆಆರ್ಎಸ್ ನೀರನ್ನ ಮದ್ದೂರು ಒಳಗೆ ಬಿಟ್ಟು ಇಗ್ಲೂರು ಡ್ಯಾಮ್ನ ತುಂಬಿಸಿ ಎಲ್ಲ ಕೆರೆಗಳಿಗೂ ಲಿಫ್ಟ್ ಮಾಡ್ತಾ ಇದ್ರು ಇವ್ರು ಅಂಥದ್ದೊಂದು ಕಾರ್ಯನೂ ಏನು ಮಾಡಿಲ್ಲ ಎಲ್ಲ ಮನೆ ಸ್ವಾರ್ಥ ಮನೆ ರಾಜಕಾರಣ ಎಲ್ಲ ಮಗ ಗೆಲ್ಲಬೇಕು ತಾನು ಗೆಲ್ಲಬೇಕು ಅಲ್ಲಿ ಅವ್ರು ಗೆಲ್ಲಬೇಕು ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಇವರು ಇವರು ಎಲ್ಲ ಮನೆ ರಾಜಕಾರಣ ಮಾಡಿಕೊಂಡು ಇವರು ಆಗಬೇಕಾದ್ರೆ ಮಂಜುನಾಥ್ ಅವರಿಗೆ ಎಷ್ಟು ಪಣ ತೊಟ್ಟರು ಯೋಗೇಶ್ವರ ರಾತ್ರಿ ಹಗಲು ಎಲ್ಲ ಮಾಡಿದ್ರು ಮಾಡಿ ನಿಮಗೆ ಅಧಿಕಾರ ಎಮ್ ಎಲ್ ಎವರಿಗೆ ನೀವೇ ಎನ್ ಡಿ ಎಗೆ ಟಿಕೆಟ್ ಕೇಳ್ತಾವ್ರೆ ಟಿಕೆಟ್ ಕೇಳಿದ ಮೇಲೆ ಅವ್ರಿಗೆ ಅಭಿಮಾನ ಇದ್ರೆ ವಿಶ್ವಾಸ ಇದ್ರೆ ಬಿಟ್ಕೊಡ್ಬೇಕು ಸೆಂಟ್ರಲ್ ಅಲ್ಲಿ ಇವರು ಅವರೆಲ್ಲ ಸೇರಿ ಬಿಡಿ ಜೆಡಿಎಸ್ ಭದ್ರಕೋಟೆ ಅಂತಾನೆ ಹೇಳ್ತಾರಲ್ವಾ ಇಲ್ಲ ಆ ತರ ಏನಿಲ್ಲ ಅವ್ರು ಭದ್ರಕೋಟೆ ಅಂದ್ರೆ ಇವ್ರಿಗೆ ಕೊಟ್ಬಿಟ್ರೆ ಇವ್ರು ಗೆದ್ದು ಬಿಡ್ತಾರೆ ಆಮೇಲೆ ನಾವು ಇಲ್ಲಿ ಮತ್ತೆ ಬರಕ್ ಆಗೋದಲ್ಲ ಅಂತ ಅವರು ಆ ಭಾವನೆ ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಅವ್ರ ಭಾವನೆ ಏನಂದ್ರೆ ಇನಿಕಿಲ್ಗೆ ಕೊಡ್ಬೇಕು ಅಂತಾದ್ರೆ ಬೇರೆ ಯಾರ ಕಾರ್ಯಕರ್ತರು ಕೊಡ್ಲಿ ಇವರು ಚನ್ನಪಟ್ಟಣದಲ್ಲಿ ಯಾರು ಬಿಜೆಪಿ ದಳದಿಂದ ಕಾರ್ಯಕರ್ತರು ಇಲ್ವಾ ಇವ್ರ ಮಗನಿಗೆ ಯಾಕೆ ಕೊಡ್ಬೇಕು ಅಂತದ್ದೇನಿದೆ ಕೊಡುವಂಥದ್ದು ಇವರು ನಮ್ಮ ದಳ ಅಸ್ತಿತ್ವ ಉಳಿಸ್ಕೋತೀವಿ ಅಂದರೆ ಕಾರ್ಯಕರ್ತರು ಕೊಡಲಿ ಇವ್ರು ಯಾಕೆ ಬರಬೇಕು ಚನ್ನಪಟ್ಟಣದಲ್ಲಿ ಒಬ್ಬ ಶಾಸಕರಾಗಿ ಎಮ್ ಎಲ್ ಎವರು ಯೋಗೇಶ್ವರು ಪ್ರತಿಯೊಂದು ಜನಗಳಿಗೆ ಏನು ತಲುಪಬೇಕು ಅದನ್ನೆಲ್ಲ ಮಾಡಿದ್ದಾರೆ ಕೋರ್ಟ್ ಇರಲಿಲ್ಲ ಕೋರ್ಟ್ ಮಾಡಿದ್ದಾರೆ ಸೊ ಇದ್ರಲ್ಲಿ KSRTC ಬಸ್ ಸ್ಟಾಂಪ್ ಇರಲಿಲ್ಲ ಅದನ್ನು ಮುಸ್ಲಿಂ ಸಮುದಾಯ ಬಾಂಧವರನ್ನೆಲ್ಲ ಒಂದುಗೂಡಿಸಿ ಅಲ್ಲಿ ಇದು ಮಾಡಿಕೊಟ್ಟಿದ್ದಾರೆ ಕಾರ್ಯಕರ್ತರು ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಹೇಳ್ತಾ ಇರೋದು ಹೌದು ಆದರೆ ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತಾರೆ ಮಾಡಬೇಕು ಅವರು ಪಾಲನೆ ಮಾಡಿ ಅದ ಯೋಗೇಶ್ವರ್ಗೆನೆ ಕೊಡಬೇಕು ಅದನ್ನ ಇವರಿಗೆ ಯೋಗೇಶ್ವರ್ಗೆ ಕೊಡಬೇಕು ಇವರಿಗೆ ಸೆಂಟ್ರಲ್ ನಲ್ಲಿ 2-3 ಪೋಸ್ಟ್ ಇರುವಾಗ ಇಲ್ಲಿ ಯಾಕೆ ಆಸೆ ಅವ್ರಿಗೆ ಮಂಜುನಾಥ್ ಗೆಲ್ಲಬೇಕಾದ್ರೆ ಯೋಗೇಶ್ವರ್ ಬೇಕಿತ್ತು ಇವಾಗ ಬೇಕಿಲ್ವಾ ನೀವು ಹೇಳೋ ಪ್ರಕಾರ ಅವ್ರ ಕುಟುಂಬದವ್ರನ್ನೇ ನಿಲ್ಸೋದು ಬೇಡ ಯೋಗೇಶ್ವರಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರು ಬೇರೆಯವ್ರನ್ನ ನಿಲ್ಲಿಸ್ಲಿ ಕಾರ್ಯಕರ್ತರನ್ನ ನಿಲ್ಲಿಸ್ಲಿ ಅಂತ ಚನ್ನಪಟ್ಟಣ ತಾಲೂಕಿನಲ್ಲಿ ಯೋಗೇಶ್ವರ ನಿಂತರೆ ಲೀಡ್ ಗೆಲ್ತಾರೆ 50,000 ಲೀಡಲ್ಲಿ ಗೆಲ್ತಾರೆ ಇವ್ರು ಯಾರಿಗೆ ಕೊಟ್ಟರು ಸೋಲ್ತಾರೆ ಇದು ನಾವು ಖಚಿತವಾಗಿ ಹೇಳ್ತಾ ಇರೋ ಮಾತು ದಳದವರು ನಮ್ಮ ಯೋಗೇಶ್ವರ್ಗೆ ಓಟ್ ಹಾಕ್ತಾರೆ ಈ ಸಾರಿ ಕಾಂಗ್ರೆಸ್ ಅವರು ಓಟ್ ಹಾಕ್ತಾರೆ ಯಾಕೆ ಒಳ್ಳೆ ಕೆಲಸಗಾರ ಒಳ್ಳೆ ದುಡಿಮೆಗಾರ ಅಂತ ಹೇಳಿ ತಿಳ್ಕೊಂಡಿದ್ದಾರೆ ಇವರು ಗೆದ್ದುಬಿಟ್ಟು ಹೋಗಿ ಮಲ್ಕೊಳ್ಳಲ್ಲ ಇವರು ಕೆಲಸ ಮಾಡ್ತಾರೆ ನಮ್ಮ ಚನ್ನಪಟ್ಟಣ ತಾಲೂಕಿಗೆ ಕೆರೆ ತುಂಬಿಸಿದ್ರೆ ಇಡೀ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವಂಥ ಕಾರ್ಯಕ್ರಮ ಮಾಡಿದಂಥವ್ರು ಸಿಪಿ ಯೋಗೇಶ್ವರ್ ಚನ್ನಪಟ್ಟಣ ತಾಲೂಕಿಲಿ ಇವರು ಯೋಗೇಶ್ವರ ನೀರಾವರಿ ಮಾಡಲಿಲ್ಲ ಅಂದಿದ್ರೆ ಲಕ್ಷಾಂತರ ಮರಗಳು ತೆಂಗಿನ ಮರಗಳು ಒಂದು ಉಳಿತಾ ಇರಲಿಲ್ಲ ಅಲ್ಲಿವರೆಗೆ ಮತ್ತೆ ಹೈನುಗಾರಿಕೆನೂ ನಡೀತಾ ಇರಲಿಲ್ಲ ರೈತರೆಲ್ಲ ಬೀದಿ ಪಾಲಾಗೋಗರು ಇವತ್ತು ಯೋಗೇಶ್ವರ ಚನ್ನಪಟ್ಟಣ ತಾಲೂಕಲ್ಲಿ ಉತ್ತಮವಾದ ಕೆಲಸ ಮಾಡಿದ್ರು ಯೋಗೇಶ್ವರ್ ಈಗ ಈಗ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಯಾರು ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಅಂತಂದ್ರೆ ಮುಂದಿನ ಹೆಜ್ಜೆ ಏನು ನಾವು ಕಾರ್ಯಕರ್ತರು ಏನು ತೀರ್ಮಾನ ತಗೋತೀವಿ ಅದರಂತೆ ಅವ್ರು ನಡ್ಕೊತಾರೆ ಈಗ ಕಾರ್ಯಕರ್ತರ ಸಭೆ ನಡೀತಾ ಇದೆ ನಮ್ಮ ಎಲ್ಲ ಚನ್ನಪಟ್ಟಣ ತಾಲೂಕಿನ ಕಾರ್ಯಕರ್ತರು ನೀವು ಅಣ್ಣ ನೀವು ಬೇರೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ ಅಂದ್ರೆ ನಾವು ಇಂಡಿಪೆಂಡೆಂಟ್ ಆಗಿ ಹೆಲ್ಪ್ ವರ್ಕ್ ಮಾಡ್ತೀವಿ ಯೋಗೇಶ್ವರ ಗೆಲ್ಲಿಸ್ತೀವಿ ಇದು ಖಚಿತವಾದ ಮಾತು ಇವರು ಯೋಗೇಶ್ವರರು ಕೆರೆ ಕಟ್ಟೆ ತುಂಬಿಸ್ಲಾಗಿ ರೈತರು ತೆಂಗಿನ ಮರ ಉಳಿಸ್ಕೊಂಡ್ರು ಹಸು ತಗೊಂಡ್ರು ಒಂದು ಹಸು ಹೈನುಗಾರಿಕೆ ಮಾಡಿಕೊಂಡು ಹಲ್ ಕರೆದು ಜೀವನ ಮಾಡಿದ್ರು ನೆಮ್ಮದಿ ತಗೊಂಡ್ರು ಎಲ್ಲ ಇಡೀ ಇಡೀ ಕುಟುಂಬ ಚನ್ನಪಟ್ಟಣ ತಾಲೂಕಲ್ಲಿ ನೆಮ್ಮದಿ ಆಗಿದೆ